ಹಲೋ ಹಾಯ್ ಸ್ನೇಹಿತರೆ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇಂದು ನಾವು ಪ್ರಚಲಿತ ಘಟನೆ ಭಾಗ ಹನ್ನೊಂದನ್ನ ಈ ಒಂದು ತರಗತಿಯಲ್ಲಿ ಚರ್ಚಿಸೋಣ ಸ್ನೇಹಿತರೆ ಇದು ಜನವರಿ ಎರಡು ಸಾವಿರದ ಹದಿನೆಂಟು ಒಂದು ಅವಧಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಗಳನ್ನು ನಾವು ಅನೇಕ ವೃತ್ತಪತ್ರಿಕೆಗಳಲ್ಲಿ ಆಯ್ದ ಮಾಹಿತಿಗಳನ್ನು ನಾವು ಈ ಒಂದು ತರಗತಿಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ ಸೊ ಈ ಒಂದು ಮಾಹಿತಿಗಳು ಕರೆಂಟ್ ಆಗಿ ನಡೀತಕ್ಕಂತಹ ಒಂದು ಘಟನೆಗಳಾಗಿದ್ದಾವೆ ತೋ ಸೊ ನಿಮಗೆಲ್ಲರಿಗೂ ಬಹಳ ಹೆಲ್ಪ್ಫುಲ್ ಆಗಂತಹ ವಿಡಿಯೋ ಇದೆ ತಾವು ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ಣ ವಿಡಿಯೋವನ್ನು ವಾಚ್ ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದವರು ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಇಲ್ಲಿವರೆಗೂ ಮಾಡದೇ ಇದ್ದವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗಿದ್ರೆ ನಾವೀಗ ಪ್ರಚಲಿತ ಘಟನೆಗಳು ಭಾಗ ಹನ್ನೊಂದನ್ನು ನೋಡೋಣ ತುಂಬ ಯೂಸ್ಫುಲ್ ವಿಡಿಯೋ ಇದು ಮೊದಲನೇದಾಗಿ ನಾವು ನಿಮಗೆ ತರ್ತ ಇರ್ತಕ್ಕಂಥ ಮಾಹಿತಿ ಅಂತಂದರೆ ನೋಡಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ವಿಚಾರ ಇದೆ ಇದು ಲಂಡನ್ ಬ್ರಿಟನ್ನಲ್ಲಿ ಅಕ್ರಮವಾಗಿ ನೆಲೆಸಿರತಕ್ಕಂತಹ ಭಾರತೀಯರನ್ನ ಮರಳಿಸುವ ಅಪರಾಧ ದಾಖಲೆಗಳು ಹಾಗೂ ಗುಪ್ತಚರ ಮಾಹಿತಿಗಳನ್ನ ಹಂಚಿಕೊಳ್ತಕ್ಕಂತಹ ಎರಡು ಒಪ್ಪಂದಗಳಿಗೆ ಭಾರತ ಮತ್ತು ಬ್ರಿಟನ್ ಮಾಡಿದವೆ ಸಹಿ ಹಾಕಿದವೆ ಬ್ರಿಟನ್ನ ವಲಸೆ ಸಚಿವೆ ಕರೋಲಿನ್ ನೋಕಿಸ್ ಮತ್ತು ಲಂಡನ್ಗೆ ಭೇಟಿ ನೀಡಿದ ಭಾರತದ ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು ಅವರು ಇದೇ ಒಂದು ಗುರುವಾರ ದಿನ ಹೋದ್ ಗುರುವಾರ ದಿನ ಏನು ಮಾಡಿದ್ದಾರೆ ಒಪ್ಪಂದಕ್ಕೆ ಸಹಿಯನ್ನ ಮಾಡಿದ್ದಾರೆ ಸ್ನೇಹಿತರೆ ಈ ಸಂಬಂಧ ಏನಪ್ಪ ಅಂತಂದ್ರೆ ಬ್ರಿಟನ್ ಸರ್ಕಾರ ಈ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಬ್ರಿಟನ್ನಲ್ಲಿ ಇರ್ತಕ್ಕಂಥ ಉದ್ಯಮಿ ವಿಜಯ್ ಮಲ್ಯ ಅವರನ್ನು ಭಾರತಕ್ಕೆ ಹಸ್ತಾಂತರಿಸುವ ಸಂಬಂಧ ಇಲ್ಲಿನ ಸರ್ಕಾರದೊಂದಿಗೆ ಏನಾಗಿದೆ ಭಾರತ ಮಾತುಕತೆ ನಡೆಸಿ ನಡೆಸುತ್ತಿರುವ ಹೊತ್ತಿನಲ್ಲೇ ಈ ಒಂದು ಬೆಳವಣಿಗೆ ನಡೆದಿದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಮುಂದಿನ ಒಂದು ಮಾಹಿತಿಯನ್ನು ನೋಡೋಣ ನೋಡಿ ಸ್ನೇಹಿತರೆ ನೂತನ ಚುನಾವಣಾ ಆಯುಕ್ತರಾಗಿ ಓಂ ಪ್ರಕಾಶ್ ರಾವತ್ ರವರು ನೇಮಕವಾಗಿದ್ದಾರೆ ಅಚ ಅಚಲ್ ಕುಮಾರ್ ಜ್ಯೋತಿ ತೆರವಾಗಲಿರ್ತಕ್ಕಂತಹ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥ ಸ್ಥಾನಕ್ಕೆ ಓಂ ಪ್ರಕಾಶ್ ರಾವತ್ ರವರನ್ನ ನೇಮಕ ಮಾಡಿರುವುದಾಗಿ ಈ ಒಂದು ಕಾನೂನು ಸಚಿವಾಲಯ ತಿಳಿಸಿದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಭಾರತ ಸರ್ಕಾರದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದಂತಹ ರಾವತ್ ರವರು ಮಧ್ಯಪ್ರದೇಶದ ನಿವೃತ್ತ ಐ ಎ ಎಸ್ ಅಧಿಕಾರಿಯು ಕೂಡ ಹೌದು ಅಂತ ಹೇಳ್ಬೋದು ಇವರು ಹತ್ತೊಂಬತ್ ಎಪ್ಪತ್ತೇಳರ ಒಂದು ಐ ಎ ಎಸ್ ಬ್ಯಾಚ್ನವರು ಅಂತ ಹೇಳ್ಬೋದು ಸ್ನೇಹಿತರೆ ಅವರಿಗೆ ಇದೇ ಜನವರಿ ಇಪ್ಪತ್ಮೂರರಂದು ಅಚಲ್ ಕುಮಾರ್ ಜ್ಯೋತಿ ಆಯೋಗದ ಅಧಿಕಾರವನ್ನ ಹಸ್ತಾಂತರಿಸಲಾಗಿದೆ ಸದ್ಯ ಚುನಾವಣಾ ಆಯೋಗದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರಲ್ಲದೆ ಮತ್ತಿಬ್ಬರು ಚುನಾವಣಾ ಆಯುಕ್ತರಿದ್ದು ಸುನಿಲ್ ಅರೋರಾ ಹಾಗೂ ಅಶೋಕ್ ಲಾವಸ್ ಅವರು ರಾವತ್ ಜೊತೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಂದಿನ ಒಂದು ಅಂಶದೆಡೆಗೆ ಸಾಗೋಣ ರಷ್ಯಾ ಸೇನೆಯ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳಲ್ಲಿ ಒಂದಾಗಿರ್ತಕ್ಕಂಥ ಎಂ ಐ ಸೆವೆಂಟೀನ್ ವಿ ಫೈವ್ ಹೆಲಿಕಾಪ್ಟರ್ಗಳ ಖರೀದಿಗೆ ಭಾರತ ಏನಾಗಿದೆ ಮುಂದಾಗಿದೆ ಒಟ್ಟು ನಲವತ್ತೆಂಟು ಹೆಲಿಕಾಪ್ಟರ್ಗಳ ಖರೀದಿಗೆ ಭಾರತ ಒಪ್ಪಿಗೆ ನೀಡಿದೆ ಅಂತ ಹೇಳ್ಬಿಟ್ಟು ರಷ್ಯಾ ರಾಸ್ಟೆಕ್ ಸ್ಟೇಟ್ ಕಾರ್ಪೊರೇಷನ್ ಈ ಒಂದು ಮಾಹಿತಿಯನ್ನು ತಿಳಿಸಿದರೆ ಇದರ ಒಂದು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದರ ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂತಹ ರಾಸ್ಟೆಕ್ ಸ್ಟೇಟ್ ಕಾರ್ಪೊರೇಷನ್ನ ಸಿಇಒ ಸರ್ಗೆ ಕೆಮೋ ಶೇವ್ ಅವರು ಎಂ ಐ ಸೆವೆಂಟೀನ್ ವಿ ಫೈವ್ ಹೆಲಿಕಾಪ್ಟರ್ಗಳನ್ನು ಮಾರಾಟ ಮಾಡುವ ಸಂಬಂಧ ಭಾರತ ಸರ್ಕಾರದೊಂದಿಗೆ ಏನು ಮಾಡಿದೆ ಚರ್ಚಿಸಲಾಗಿದೆ ಅದರನ್ವಯ ರಷ್ಯಾದಿಂದ ಒಟ್ಟು ಸುಮಾರು ನಲವತ್ತೆಂಟು ಎಂ ಐ ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡದ್ಲು ಭಾರತ ಏನಾಗ್ತಾ ಇದೆ ಮುಂದಾಗ್ತಾ ಇದೆ ಮುಂಬರ್ತಕ್ಕಂತಹ ಮಾರ್ಚ್ ನಲ್ಲಿ ಈ ಒಂದು ಬಗೆಯ ಒಪ್ಪಂದಕ್ಕೆ ಉಭಯ ದೇಶಗಳು ಅಂದ್ರೆ ರಷ್ಯಾ ಮತ್ತೆ ಭಾರತ ದೇಶಗಳು ಒಂದು ಒಪ್ಪಂದವನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾವೆ ಅದೇ ರೀತಿಯಲ್ಲಿ ಮುಂದಿನ ಒಂದು ಮಾಹಿತಿ ನೋಡೋಣ ರಾಸಾಯನಿಕ ಮತ್ತು ಜೈವಿಕ ಅಸ್ತ್ರಗಳ ಪ್ರಸರಣ ತಡೆಗಾಗಿ ರಚನೆಯಾಗಿರ್ತಕ್ಕಂತಹ ಆಸ್ಟ್ರೇಲಿಯಾ ಗ್ರೂಪ್ನಲ್ಲಿ ಭಾರತಕ್ಕೆ ಸದಸ್ಯತ್ವ ದೊರೀತಾ ಇದೆ ಇದರೊಂದಿಗೆ ಶಸ್ತ್ರಾಸ್ತ್ರ ರಫ್ತು ನಿಯಂತ್ರಣಕ್ಕೆ ಸಂಬಂಧಿಸಿದಂತಹ ಜಗತ್ತಿನ ನಾಲ್ಕು ಮುಖ್ಯ ಗುಂಪುಗಳ ಪೈಕಿ ಮೂರರಲ್ಲಿ ಭಾರತ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ಈ ನಾಲ್ಕರ ಪೈಕಿ ಮಹತ್ವದಾದ ಪರಮಾಣು ಪೂರೈಕೆದಾರರ ಗುಂಪಿಗೆ ಸೇರಲು ಭಾರತ ಪ್ರಯತ್ನ ಪ್ರಯತ್ನ ಪಡ್ತಾ ಇದೆ ಸ್ನೇಹಿತರೆ ಆದ್ರೆ ಈ ಒಂದು ಪ್ರಯತ್ನಕ್ಕೆ ಚೀನಾ ನಿರಂತರವಾಗಿ ಅಡ್ಡಗಾಲು ಹಾಕ್ತಾ ಇದೆ ಯಾವಾಗ್ಲೂ ಕೂಡ ಚೀನಾ ಈ ರೀತಿಯಾದಂತಹ ವಿವಾದವನ್ನ ತಂದುಡ್ತಾ ಇರೋದ್ ನಾವು ಕಾಣ್ತಾ ಇದೀವಿ ಯಾವುದಕ್ಕೂ ಕೂಡ ನಮಗೆ ಅಭಿವೃದ್ಧಿಯನ್ನ ಹೊಂದೋದಕ್ಕೆ ಚೀನಾ ತುಂಬಾ ಅಡ್ಡಿಯಾಗಿದೆ ಅಡ್ಡಗಾಲು ಹಾಕ್ತಾ ಇದೆ ಅಂತ ಹೇಳ್ಬೋದು ಇದರಂತೆ ಮುಂದಿನ ಒಂದು ಮಾಹಿತಿ ನೋಡೋಣ ಕ್ಷಿಪಣಿ ತಂತ್ರಜ್ಞಾನ ಹದಿನಾರರ ಜೂನ್ನಲ್ಲಿ ಮತ್ತು ಸಾಂಪ್ರದಾಯಿಕ ಮತ್ತು ದ್ವಿಬಳಕೆ ಅಸ್ತ್ರಗಳ ನಿಯಂತ್ರಣದ ವಾಸೆನಾರ್ ಗುಂಪಿಗೆ ಕಳೆದಂತಹ ಡಿಸೆಂಬರ್ನಲ್ಲಿ ಭಾರತ ಸೇರ್ಪಡೆಯಾಗಿತ್ತು ಆಲ್ರೆಡಿ ಇದು ಸೇರ್ಪಡೆಯಾಗಿತ್ತು ನಲವತ್ಮೂರನೇ ಸದಸ್ಯ ರಾಷ್ಟ್ರವಾಗಿ ಭಾರತವನ್ನ ಸೇರಿಕೊಳ್ಳಲಾಗಿದೆ ಎಂದು ಎಜಿ ಘೋಷಿಸಿದ್ರು ಅವಾಗ್ಲೇನೆ ಎಜಿಯ ವಾರ್ಷಿಕ ಸಭೆ ಪ್ಯಾರಿಸ್ ನಲ್ಲಿ ಕಳೆದ ಜೂನ್ ನಲ್ಲಿ ನಡೆದಿತ್ತು ಈ ಸಭೆಯಲ್ಲಿ ಭಾರತದ ಅರ್ಜಿಯು ಕೂಡ ಈ ಒಂದು ಸಂದರ್ಭದಲ್ಲಿ ಚರ್ಚೆಗೆ ಬಂದಿತ್ತು ಇನ್ನೊಂದು ಬಹಳ ಪ್ರಮುಖವಾದಂತಹ ಅಂಶ ದೊಡ್ಡ ಸಾಧನೆ ಅಂತ ಹೇಳ್ಬೋದು ಕೇಪ್ ಆಫ್ ಹಾರ್ನ್ ಭೂಶಿರ ದಾಟಿದಂತಹ ತಾರಿಣಿ ನೌಕಾ ಏನಿದು ಅಂತಂದ್ರೆ ವಿಶ್ವ ಪರ್ಯಟನೆಯನ್ನು ಕೈಗೊಂಡಿರ್ತಕ್ಕಂತಹ ಭಾರತೀಯ ಮಹಿಳಾ ನೌಕಾಪಡೆಯು ದಕ್ಷಿಣ ಅಮೆರಿಕದಲ್ಲಿ ಬರ್ತಕ್ಕಂತಹ ಜಗತ್ತಿನ ಅತ್ಯಂತ ದುರ್ಗಮ ಪ್ರದೇಶ ಯಾವುದಪ್ಪ ಅಂದರೆ ಕೇಪ್ ಆಫ್ ಹಾರ್ ಭೂಶಿಖರ ಭೂಶಿರವನ್ನ ದಾಟಿದೆ ಅಂತ ಹೇಳ್ಬೋದು ಫೆಸಿಫಿಕ್ ಹಾಗೂ ಅಟ್ಲಾಂಟಿಕ್ ಸಾಗರಗಳು ಸೇರ್ತಕ್ಕಂತಹ ಡ್ರೇಕ್ ಮಾರ್ಗದಲ್ಲಿ ಸಮುದ್ರವು ಪ್ರಕ್ಷುಬ್ಧ ಸ್ಥಿತಿಯಲ್ಲಿರ್ತದೆ ಐಎನ್ಎಸ್ವಿ ತಾರಿಣಿ ನೌಕೆಯು ಈ ಮಾರ್ಗವನ್ನು ಯಶಸ್ವಿಯಾಗಿ ದಾಟಿದೆ ಅದರಂತೆಯೇ ಕೇಪ್ ಆಫ್ ಹಾರ್ ಪ್ರದೇಶವನ್ನು ತಲುಪಿದಂತಹ ನೌಕೆಯು ಡ್ರೇಕ್ ಮಾರ್ಗ ದಾಟುವಾಗ ಭಾರತದ ತ್ರಿವಳಿ ಧ್ವಜವನ್ನು ತಮ್ಮ ನೌಕೆಯ ಮೇಲೆ ಹಾರಿಸಿತು ಅತಿ ಎತ್ತರದಲ್ಲಿರುವ ಈ ಭೂಶಿರ ತಲುಪುವುದು ಏನಪ್ಪಾ ಅಂತಂದ್ರೆ ಒಂದು ಮೌಂಟ್ ಎವರೆಸ್ಟ್ ಶಿಖರ ಏರುವುದಕ್ಕೆ ಸಮ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡಬಹುದು ಇನ್ನೊಂದು ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ನಾವಿಕ ಸಾಗರ ಪರಿಕ್ರಮ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿ ವಿಶ್ವ ಪರ್ಯಟನೆ ಮಾಡ್ತಾ ಇರತಕ್ಕಂತಹ ಮಹಿಳಾ ನೌಕಾಪಡೆಯು ಭೂಪ್ರದಿಕ್ಷಿಣೆ ಪೂರ್ಣಗೊಳಿಸಲು ಒಟ್ಟು ಇಂತಹ ಮೂರು ಎತ್ತರದ ಭೂಶಿರಗಳನ್ನು ದಾಟಬೇಕು ಕೇಪ್ ಹಾರ್ನ್ ಸೇರಿದಂತೆ ಎರಡು ಭೂಶಿರಗಳನ್ನು ದಾಟುವಲ್ಲಿ ನೌಕಾಪಡೆಯು ಈಗಾಗಲೇ ಯಶಸ್ವಿಯಾಗಿದೆ ಕೇಪ್ ಆಫ್ ಹೋಪ್ ಆಗಿರ್ಬೋದು ಕೇಪ್ ಆಫ್ ಹಾರ್ನ್ ಆಗಿರ್ಬೋದು ಅದೇ ರೀತಿಯಾಗಿ ಲೆಫ್ಟಿನೆಂಟ್ ಕಮಾಂಡರ್ ಪ್ರತಿಭಾ ಜಮ್ವಾಲ್ ಲೆಫ್ಟಿನೆಂಟ್ಗಳಾದಂತಹ ಪಿ ಸ್ವಾತಿ ವಿಜಯಾದೇವಿ ಪಾಯಲ್ ಗುಪ್ತಾ ಮತ್ತು ಬಿ ಐಶ್ವರ್ಯಾ ಅವರಿರುವ ಲೆಫ್ಟಿನೆಂಟ್ ಕಮಾಂಡರ್ ವರ್ತಿಕಾ ಜೋಶಿ ಅವರ ನೇತೃತ್ವದ ತಂಡವು ಕೇಪ್ ಆಫ್ ಉಶಿರವನ್ನ ಮಾರ್ಚ್ ತಿಂಗಳಲ್ಲಿ ದಾಟಲಿದ್ದಾರೆ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ರಾಜ್ಯದಲ್ಲಿ ಕಲಾವಿದರಿಗೆ ನೆರವು ನೀಡುವ ಯೋಜನೆಯಾದಂತಹ ಮುಖ್ಯಮಂತ್ರಿ ಕಲಾಕರ್ ಸಹಾಯ ಯೋಜನೆಯನ್ನ ಪ್ರಾರಂಭಿಸಿದ್ದಾರೆ ಇದನ್ನ ಎಸ್ ಜೆ ಅಂತೇಳಿ ಕರೀತಾರೆ ಇದರಿಂದ ಸುಮಾರು ಐವತ್ತು ಸಾವಿರ ಕಲಾವಿದರು ಏನ ಲಾಭ ಪಡಿತಾ ಇದ್ದಾರೆ ಕಲಾವಿದ ಸಹಾಯಕ್ಕಾಗಿ ತಿಂಗಳಿಗೆ ಸುಮಾರು ಒಂದ್ ಸಾವಿರದ ನೂರು ರೂಪಾಯಿ ಸರ್ಕಾರ ಒಂದು ಧನ ಸಹಾಯವನ್ನ ನೀಡಲು ನಿರ್ಧರಿಸಿದೆ ಇದರ ಒಂದು ಎರಡನೇ ಮಾಹಿತಿ ತಿಳ್ಕೊಳ್ಳೋದಾದ್ರೆ ಎಂ ಕೆ ಎಸ್ ಜೆ ಅನ್ನು ಪಡೆದುಕೊಳ್ಳಲು ಅರ್ಹತಾ ಮಾನದಂಡವನ್ನು ಸರ್ಕಾರ ಬದಲಿಸಿದೆ ಎಂದು ಇಲ್ಲಿನ ಮುಖ್ಯಮಂತ್ರಿಗಳು ದೃಢಪಡಿಸಿದ್ದಾರೆ ಹೊಸ ಯೋಜನೆಯಡಿಯಲ್ಲಿ ಪುರುಷ ಕಲಾವಿದರಿಗೆ ಅಸ್ತಿತ್ವದಲ್ಲಿರ್ತಕ್ಕಂತಹ ಅರವತ್ತು ವರ್ಷಗಳ ಬದಲಾಗಿ ಐವತ್ತು ವರ್ಷ ವಯಸ್ಸಿನ ನಂತರ ಸಹಾಯ ಪಡೆಯಬಹುದು ಸ್ತ್ರೀ ಕಲಾವಿದರ ವಯಸ್ಸಿನ ಮಾನದಂಡಗಳನ್ನ ಐವತ್ತು ವರ್ಷಗಳಿಂದ ನಲವತ್ತು ವರ್ಷಗಳಿಗೆ ಇಲ್ಲಿ ಕಡಿಮೆ ಮಾಡಲಾಗಿದೆ ಅದೇ ರೀತಿಯಾಗಿ ಮುಂದಿನ ಒಂದು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ದಯವಿಟ್ಟು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಿಮಗೋಸ್ಕರ ಹೊತ್ತು ತರ್ತಾ ಇದ್ದೀವಿ ನಾವು ಸೊ ಈ ಒಂದು ವಿಚಾರವನ್ನ ನೋಡೋಣ ಈಗ ವಿಶ್ವ ಯುದ್ಧ ಎರಡರಲ್ಲಿ ಹೋರಾಡಿದಂತಹ ಭಾರತ ಸೇನೆಯ ಅತಿ ಹಿರಿಯ ಮೇಜರ್ ಎಫ್ ಕೆ ಕೆ ಸಿರ್ಕಾರ್ ರವರು ನಿಧವನ್ ನಿಧನರಾಗಿದ್ದಾರೆ ಯಾವತ್ತು ಅಂತಂದ್ರೆ ಜನವರಿ ಇಪ್ಪತ್ ಮೂರು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ನಿಧನರಾಗಿದ್ದಾರೆ ಇವರು ವಿಶ್ವ ಯುದ್ಧ ಎರಡರಲ್ಲಿ ಪಾಲ್ಗೊಂಡಿದ್ದರು ಇವ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾವು ಅಸ್ಸಾಂ ರೆಜಿಮೆಂಟ್ನ ಎರಡನೇ ಬೆಟಾಲಿಯನ್ ಅನ್ನು ಪ್ರತಿನಿಧಿಸುತ್ತಿದ್ದಂತಹ ಎಫ್ ಕೆ ಕೆ ಸಿರ್ಕರ್ ವಿಶ್ವ ಯುದ್ಧ ಎರಡರಲ್ಲಿ ಹತ್ತೊಂಬತ್ ನೂರ ನಲವತ್ತೇಳು ನಲವತ್ತೆಂಟರ ಭಾರತ ಪಾಕಿಸ್ತಾನ ಯುದ್ಧ ಹಾಗೂ ಹತ್ತೊಂಬತ್ ನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧದಲ್ಲಿ ಹೋರಾಡಿದಂತಹ ಮೇಜರ್ ಎಂಬ ಹೆಗ್ಗಳಿಕೆಯನ್ನ ಇವರು ಹೊಂದಿದ್ರು ಇನ್ನು ಎನ್ ಎನ್ಸಿಸಿಯನ್ನ ಮೊದಲು ಅಭಿವೃದ್ಧಿ ಪಡಿಸಿದಂತಹ ಅಧಿಕಾರಿಗಳ ಸಾಲಿನಲ್ಲಿ ಎಫ್ ಕೆ ಕೆ ಸಿರ್ಕರ್ ಸಹ ಒಂದು ಪ್ರಮುಖ ಪಾತ್ರಧಾರಿಗಳಾಗಿದ್ರು ತಮ್ಮ ತೊಂಬತ್ತೈದನೇ ವಯಸ್ಸಿನಲ್ಲಿಯೂ ಅವರು ದಿ ಮೆಮೋರಿಯಸ್ ಆಫ್ ಎ ಸೋಡ್ಜರ್ ಎಂಬ ಪುಸ್ತಕವನ್ನು ಕೂಡ ಇವರು ಬರೆದಿದರೆ ಇಹಲೋಕ ತ್ಯಜಿಸಿದ ಮೇಜರ್ ಆಫ್ ಕೆ ಕೆ ಸಿರ್ಕರ್ ರವರ ಅಂತ್ಯ ಸಂಸ್ಕಾರವನ್ನು ಅಲಹಾಬಾದ್ನ ರಾಸ್ಪುರ್ನಲ್ಲಿ ನೆರವೇರಿಸಲಾಗಿದೆ ಮುಂದಿನ ಮಾಹಿತಿ ಸಮಗ್ರ ಅಭಿವೃದ್ಧಿ ಸೂಚ್ಯಂಕ ಪಟ್ಟಿಯಲ್ಲಿ ಭಾರತಕ್ಕೆ ಅರವತ್ತೆರಡನೇ ಸ್ಥಾನ ಚೀನಾ ಪಾಕ್ಗಿಂತ ಕಡೆ ವಿಶ್ವ ಆರ್ಥಿಕ ವೇದಿಕೆ ಡಬ್ಲ್ಯೂಇಎಫ್ ನಲ್ಲಿ ಸಿದ್ಧಪಡಿಸಿರುವಂತಹ ಈ ವರ್ಷದ ಸಮಗ್ರ ಅಭಿವೃದ್ಧಿ ಸೂಚ್ಯಂಕ ಪಟ್ಟಿಯಲ್ಲಿ ಭಾರತ ಮತ್ತೆ ಏನಾಗಿದೆ ಅರವತ್ತೆರಡನೇ ಸ್ಥಾನ ಪಡೆಯುವ ಮೂಲಕ ಚೀನಾ ಹಾಗೂ ಪಾಕಿಸ್ತಾನಕ್ಕಿಂತಲೂ ಕೂಡ ಕೆಳಗೆ ಅಭಿವೃದ್ಧಿಯಲ್ಲಿ ಕುಸಿದೆ ಅಂತ ಹೇಳ್ಬೋದು ಡಬ್ಲ್ಯೂಇಎಫ್ ಇಂದು ಬಿಡು ಬಿಡುಗಡೆ ಮಾಡಿರ್ತಕ್ಕಂತಹ ವಿಶ್ವದ ಉದಯೋನ್ಮುಖ ಆರ್ಥಿಕತೆಯ ದೇಶಗಳ ಪೈಕಿ ಭಾರತ ಅರವತ್ತೆರಡನೇ ಸ್ಥಾನದಲ್ಲಿದೆ ಚೀನಾ ಇಪ್ಪತ್ತಾರನೇ ಸ್ಥಾನ ಪಡೆದರೆ ಪಾಕಿಸ್ತಾನ ನಲವತ್ತೇಳನೇ ಸ್ಥಾನ ಪಡೆಯುವ ಮೂಲಕ ಭಾರತವನ್ನ ಹಿಂದಿಕ್ಕಿದೆ ಅಂತ ಹೇಳ್ಬೋದು ಇದ್ರ ಮೂಲಕ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ ಚೀನಾ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಏನಾಗ್ತಾ ಇದ್ದಾವೆ ತಮ್ಮ ಅಭಿವೃದ್ಧಿಯನ್ನ ಸಾಧಿಸ್ತಾ ಇದ್ದಾವೆ ನಾವು ಕೂಡ ಇನ್ನು ಏನಾಗ್ತಾ ಇಲ್ಲ ಮುಂದುವರಿತಾ ಇಲ್ಲ ಅಂತ ಹೇಳ್ಬೋದು ಸಮಗ್ರ ಅಭಿವೃದ್ಧಿ ಸೂಚ್ಯಂಕ ಪಟ್ಟಿಯಲ್ಲಿ ನಾರ್ವೆ ವಿಶ್ವದಲ್ಲೇ ಅತ್ಯುನ್ನತ ಮುಂದುವರೆದ ಆರ್ಥಿಕತೆಯ ದೇಶವಾಗಿ ಮೂಡಿ ಬಂದಿದೆ ನೋಡಿ ಸ್ನೇಹಿತರೆ ಗಮನಿಸಿ ಸಮಗ್ರ ಅಭಿವೃದ್ಧಿ ಸೂಚ್ಯಂಕ ಪಟ್ಟಿಯಲ್ಲಿ ನಾರ್ವೆ ಏನಾಗಿದೆ ಈ ಇದೊಂದು ದೇಶ ವಿಶ್ವದಲ್ಲೇ ಅತ್ಯುನ್ನತ ಮುಂದುವರೆದಂತಹ ಆರ್ಥಿಕತೆಯ ದೇಶವಾಗಿ ಕಂಡು ಬಂದಿದೆ ಉದಯೋನ್ಮುಖ ಆರ್ಥಿಕತೆಗಳ ಪೈಕಿ ಲಿಥುವೇನಿಯ ಅಗ್ರ ಸ್ಥಾನದಲ್ಲಿದೆ ಹಾಗಿದ್ರೆ ಸ್ನೇಹಿತರೆ ಇಲ್ಲಿವರೆಗೂ ಕೂಡ ನಾವು ಪ್ರಚಲಿತ ಘಟನೆಗಳು ಜನವರಿ ತಿಂಗಳಿನಲ್ಲಿ ಆಗಿರ್ತಕ್ಕಂತಹ ಪ್ರಚಲಿತ ಘಟನೆಗಳ ಬಗ್ಗೆ ನಾವಿ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೀವಿ ತಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅನ್ಕೊಳ್ತೀನಿ ತಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನ ತಪ್ಪದೇ ಶೇರ್ ಮಾಡಿ ವಿಡಿಯೋವನ್ನ ಪೂರ್ಣವಾಗಿ ವೀಕ್ಷಿಸಿ ತಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಬೇಕು ಇಲ್ಲಿವರೆಗೂ ಕೂಡ ನಮ್ಮ ಕ್ಲಾಸನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್